ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಜಿಲ್ಲಾ ರಚನೆ ಹಾಗೂ ಬೆಳಗಾವಿ ತಾಲೂಕು ವಿಭಜನೆ ಪ್ರಮುಖ ಸುದ್ದಿಯಾಗಿದ್ದು ಏನು ಇದರ ಮುಂದುವರಿದ ಭಾಗವಾಗಿ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ವಿಧಾನ ಪರಿಷತ್ನ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಅವರೊಂದಿಗೆ ಬೆಳಗಾವಿ ಜಿಲ್ಲಾ ವಿಭಜನೆ ಹಾಗೂ ತಾಲೂಕು ವಿಭಜನೆ ಮಾಡಿ ಹಿರೇಭಾಗೇವಾಡಿ ಹೊಸ ತಾಲೂಕು ರಚನೆ ಹಾಗೂ ಬೈಲಹೊಂಗಲವನ್ನು ಜಿಲ್ಲಾ ಕೇಂದ್ರವನ್ನಾಗಿ ರಚನೆ ಮಾಡುವ ಬಗ್ಗೆ ಮಹತ್ವದ ಸಂದರ್ಶನ ಮಾಡಿದ್ದು ಈ ಹೇಳಿಕೆಗಳು ಜಿಲ್ಲೆಯಲ್ಲಿ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಹೋರಾಟ ನಡೀತಾ ಇದೆ, ಸಾಕಷ್ಟು ನಿನ್ನೆ ಮೊನ್ನೆ ಎಲ್ಲ ಇದು ಚರ್ಚೆ ನಡೆಸಿದ್ರೆ, ಹಾಗಾಗಿ ನಿಮ್ಮ ಒಂದ್ ರೀತಿ ಅಭಿಪ್ರಾಯ ಹೆಂಗೆ ಸರ್? ಡೆಫಿನೆಟ್ಲಿ ಬೈಲಹೊಂಗಲ ತಾಲೂಕು ಇದ್ದಂತ ಅದು ಮೊದಲಿಂದ ಬ್ರಿಟಿಷರಾಗಿ ಇದ್ದಂತ ಒಂದು ಡಿವಿಷನ್ ಇದು ಮುಖ್ಯ ಊರು ಅದು ತಾಲೂಕು. ನಮ್ಮದು ಕೂಡ ಜಿಲ್ಲೆ ಆಗ್ಬೇಕಂತ ನಮ್ಮದು ಆಗ್ರಹ ಐತಿ ಮತ್ತೆ ಅದು ಅದ್ರದ್ದು ರೀತಿ ಬೆಳಗಾವಿ ಡಿವಿಷನ್ ಅನ್ನೋದು ಆಗೋದಾದ್ರೆ ಬೈಲಹೊಂಗಲ ಕೂಡ ಜಿಲ್ಲೆನ ಮಾಡ್ಬೇಕನ್ನುವಂಥದ್ದು ನಮ್ಮ ಆಗ್ರಹ ಐತಿ. ಇನ್ನೊಂದು ಕಿತ್ತೂರು ಮತ್ತೆ ಖಾನಾಪುರಗಳು ಬೆಳಗಾವಿ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ರೀತಿ ಇದಿದೆ, ಒಂದ್ ರೀತಿ ಪ್ರಾದೇಶಿಕ ಸಮತೋಲನದ ದೃಷ್ಟಿಯಿಂದ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕಿದೆ, ಹಾಗಾಗಿ ನಿಮ್ಮ ಒಂದು ಬೆಳಗಾವಿ ಎದಕ್ಕ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಕಿತ್ತೂರು ಖಾನಾಪುರ ಈಗ ಮಾಡಕ್ ಬರೋದಲ್ಲ, ಅದು ಏನಾರ ಹಂಗ ಹೇಳಬಾರದು. ಮುಂದೆ ಬಂದಾಗ ಡೆಫಿನೆಟ್ ಆಗಿ ಸೇರ್ತಾವ ಖಾನಾಪುರ ಅಂಡ್ ಕಿತ್ತೂರು ವಿಲ್ ಕಮ್ ಟು ಬೆಳಗಾವಿ. ಮೂರು ಆದಾಗ ನಾವು ಕೂಡ್ತೇವೆ, ಇವತ್ತು ಎರಡು ಅದಾವ, ಎರಡಕ್ಕೆ ಹೆಚ್ಚು ಅದಾವು, ಮೂರಕ್ಕೆ ಕಮ್ಮಿ ಇದೇವೆ ನಾವು. ನೆಕ್ಸ್ಟ್ ಟೈಮ್ ಇದನ್ನ ಮಾಡುವಾಗ ಡೆಫಿನೆಟ್ ಆಗಿ ಮೂರನೇ ಕ್ಷೇತ್ರಕ್ಕೆ ನಾವು ಒಂದ್ ರೀತಿ ಚಿಕ್ಕೋಡಿ ಮತ್ತೆ ಅಥಣಿ ಜಿಲ್ಲೆ ಆಗ್ಬೇಕು, ಮತ್ತೆ ಒಂದ್ ರೀತಿ ಚಿಕ್ಕೋಡಿ ಮತ್ತೆ ಗೋಕಾಕು ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಇದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೈಲಹೊಂಗಲ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಚರ್ಚೆ ಬೈಲಹೊಂಗಲ ತಾಲೂಕು ಆಗ್ಬೇಕು, ಬೈಲಹೊಂಗಲ ಜಿಲ್ಲೆ ಆಗ್ಬೇಕು ಅಂತ ಕಿತ್ತೂರಿನ ಶಾಸಕರು ಸಹ ಅದಕ್ಕೆ ಇದ್ದಿದ್ದಾರೆ, ತಾವು ಈ ಕಡೆ ಬಾಗ್ದರು. ಮತ್ತೆ ಇತ್ತೀಚೆಗೆ ಬೆಳಗಾವಿ ತಾಲೂಕು ಸಹ ಒಂದ್ ರೀತಿ ವಿಂಗಡಣೆ ಆಗ್ಬೇಕು ಅಂತಕ್ಕಂಥದ್ದು ಇದಿದೆ. ನೋಡ್ರಿ, ಈ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕನ್ನೋ ಕೂಗು ಈಗಿಂದಲ್ಲ, ಸುಮಾರು ವರ್ಷಗಳಿಂದ ಅಭಿವೃದ್ಧಿ ದೃಷ್ಟಿಕೋನದಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡ್ಬೇಕಂತ ಜನರ ಬಯಕೆ ಇದೆ. ಇದ್ರ ಬಗ್ಗೆ ಹಿರಿಯರ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದಾವೆ. ನಾವು ಇದ್ರ ಬಗ್ಗೆ ಟಿಪ್ಪಣಿ ಮಾಡೋದು ತಪ್ಪಾಗುತ್ತೆ, ಬಟ್ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ವಿಭಜನೆ ಆಗಲೇಬೇಕು, ಇದು ನಮ್ಮ ಅಭಿಪ್ರಾಯ. ಅದನ್ನ ಯಾವ ರೀತಿ ವಿಭಜನೆ ಮಾಡ್ತಾರ ಅನ್ನೋದು ಅದು ಹಿರಿಯರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಪಕ್ಷದ ಡೆಪ್ಯೂಟಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಈಗ ಉಸ್ತುವಾರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರಿಗೆ, ಅವರೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಒಳಗೊಂಡ ಏನು ಸಚಿವರಿದ್ದಾರೆ, ಇವರೆಲ್ಲ ಬೆಂಗಳೂರು ಲೆವೆಲ್ದಲ್ಲಿ ಚರ್ಚೆ ಮಾಡಿ ವಿಭಜನೆ ಆಗೋದಂತೂ ಗ್ಯಾರಂಟಿ. ಅದು ಯಾವ ರೀತಿ ಮಾಡ್ತಾರಂತ ಕಾದು ನೋಡ್ಬೇಕು. ಮತ್ತು ಇವನು ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಅದು ಕೂಡ ನಮ್ಮ ಬೇಡಿಕೆ, ಅದು ನಮ್ಮ ಆಸೆ ಇದೆ. ಬೆಳಗಾವಿ ತಾಲೂಕು ಈಗ ಸುಮಾರು 4 ಶಾಸಕರನ್ನು ಒಳಗೊಂಡು ಅತಿ ದೊಡ್ಡ ತಾಲೂಕಾಗಿ ಹೊರಹೊಮ್ಮಿದೆ. ಅಭಿವೃದ್ಧಿ ದೃಷ್ಟಿಯಿಂದ ಹಾಗೂ ಜನರಿಗೆ ಸಕಾಲದಲ್ಲಿ ಅವರಿಗೆ ಕೆಲಸ ಕಾರ್ಯಗಳಾಗಬೇಕಂತ ಏನು ಆಫೀಸ್ಗಳು ಡಿವೈಡ್ ಆಗಬೇಕು, ತಹಶೀಲ್ದಾರ್ ಆಫೀಸು, ಸಬ್ ರಿಜಿಸ್ಟರ್ ಆಫೀಸು, ಎಲ್ಲ ಆಫೀಸ್ಗಳು ಡಿವೈಡ್ ಆದರೆ ಸಕಾಲಕ್ಕೆ ಅವರಿಗೆ ಕೆಲಸಗಳು ಕೂಡ ಆಗ್ತವೆ. ಈಗ ಸದ್ಯಕ್ಕೆ ಬೆಳಗಾವಿ ತಹಶೀಲ್ದಾರ್ ಆಫೀಸ್ ಒಂದೇ ಇರೋದ್ರಿಂದ ಸಾಕಷ್ಟು ಪ್ರೆಷರ್ ಇದೆ. ಒಂದು ದಿವಸದಲ್ಲಿ ಆಗೋ ಕೆಲಸ ಈಗ 15 ದಿವಸದಲ್ಲಿ ಆಗ್ತಾ ಇದೆ, ಜನರ ಬಯಕೆ ಕೂಡ ಹೌದು. ಬೆಳಗಾವಿ ತಾಲೂಕು ವಿಭಜನೆ ಆಗುವುದು ಕೂಡ ಅದು 100ಕ್ಕೆ 100 ಸತ್ಯ. ಅದು ಯಾವಾಗತ್ತೆ ಅದನ್ನ ಹಿರಿಯರು ಸಕಾಲಕ್ಕೆ ನಿರ್ಧಾರ ತಗೋತಾರೆ. ತಮ್ಮ ಈ ಕಡೆ ಭಾಗದಲ್ಲಿ ಬೆಳಗಾವಿ ಗ್ರಾಮದಲ್ಲಿ ಅತ್ಯಂತ ದೊಡ್ಡ ಪಟ್ಟಣ ಅಂದ್ರೆ ಹಿರೇಬಗೌಡಿ ಸರ್. ಹಿರೇಬಗೌಡಿ ಆ ಕಡೆ ಭಾಗದ ಸಾಕಷ್ಟು ಜನ ಮುಖಂಡರುಗಳು ರೈತಾಪಿ ಹೋರಾಟಗಾರರು ಹೋರಾಟ ಇದ್ ಮಾಡ್ತಾವ್ರೆ. ಹಿರೇಬಗೌಡಿ ತಾಲೂಕು ಕೇಂದ್ರ ಆಗೋದಕ್ಕೆ ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು ತಾವು ಸಹ ಆ ಕ್ಷೇತ್ರದವರು, ಹಾಗಾಗಿ ಹಿರೇಬಗೌಡಿ ತಾಲೂಕು ಆಗೋದ ಪ್ರಯತ್ನ ಮಾಡ್ತೀವಿ. ಇವಾಗ ಬೆಳಗಾವಿ ತಾಲೂಕು ಒಡಿಬೇಕಂತಂದ್ರೆ ಒಂದು ತಾಲೂಕು ಆಗ್ಲೇಬೇಕಲ್ಲ, ಹೂಗಿದೆ ಅದು ನಮ್ದು ಬಯಕೆ ಕೂಡ. ಹಿರೇಬಾಗೇವಾಡಿಯನ್ನ ತಾಲೂಕು ಕೇಂದ್ರವಾಗಿ ಮಾಡ್ಬೇಕಂತ ನಮ್ದು ಬಯಕೆ ಇದೆ. ಅದನ್ನ ಈಗ ಬೆಳಗಾವಿ ತಾಲೂಕನ್ನ ನಾವು ವಿಭಜನೆ ಮಾಡಿದಾಗ ಒಂದು ಸೂಕ್ತ ನಿರ್ಧಾರವನ್ನ ಮಾನ್ಯ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಗೊಳ್ತಾರಂತ ನನಗೆ ಭರವಸೆ ಇದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮ್ ಟು 9482633333.